परेश महेश विलेशय भूषण भो सांब सदा शिव शंभो शंकर शरण मे तव चरण युगम। उभयादिव्य सुमंगल विग्रहयालिंगित मियारो मालिंगेश्वर महागणपति देवस्थान ಇದು ಬಹಳ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದ್ದಂಥ ದೇವಸ್ಥಾನ, ಐದೂರು ಮಾಗಣೆಯ ದೇವಸ್ಥಾನ. ಹತ್ತಿರದ ಪೆರ್ವಾಜೆ ಮಾಲಿಂಗೇಶ್ವರ ಹಾಗೂ ಪೆರ್ವಾಜೆ ಮಾಲಿಂಗೇಶ್ವರ, ಮಿಯಾರ್ ಮಾಲಿಂಗೇಶ್ವರ ಇದು ಮೂರು ದೇವಸ್ಥಾನದ ಗರ್ಭಗುಡಿಗಳು ತ್ರಿಕೋನಾಕೃತಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ ಅಂತೇಳುವಂಥ ಒಂದು ಪ್ರತೀತಿ ಇದೆ. ಅದರಂತೆ ಪ್ರತಿ ವರ್ಷ ಇಲ್ಲಿ ನಡೆಯುವಂಥ ಜಾತ್ರಾ ಸಮಯದಲ್ಲಿಯೂ ಇದು ಉಲ್ಲೇಖಿಸಲ್ಪಟ್ಟಿದೆ. ಹಾಗೂ ನಮ್ಮ ಭುವನೇಂದ್ರ ಕಾಲೇಜಿನ ಪ್ರಾಚಾರ್ಯರಾದಂಥ PN ನರಸಿಂಹಮೂರ್ತಿಯವರು ತಿಳಿಸಿದಂತೆ ಇದಕ್ಕೂ ಕಳಸೇಶ್ವರ ದೇವಸ್ಥಾನಕ್ಕೂ ಸಂಬಂಧ ಉಂಟು. ಮತ್ತು ಹಿಂದೆ ರಾಜರ ಕಾಲದಲ್ಲಿಯೂ ಇಲ್ಲಿಯ ದೀಪಾರಾಧನೆ ಮತ್ತು ಜಾತ್ರಾ ಸಮಯಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಅಂತೇಳುವಂಥ ಒಂದು ಪ್ರತೀತಿಯೂ ಗೊತ್ತಾಗಿದೆ. ಅದರಂತೆ ಈ ದೇವಸ್ಥಾನವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಲಿಕ್ಕಾಗಿ ಊರಿನ ಮಾಗಣೆಯ ಎಲ್ಲ ಭಕ್ತಾದಿಗಳು ಸೇರಿ ಗೋರ್ಕಟ್ಟೆ ಗಣಪತಿ ಹೆಗಡೆಯವರ ನೇತೃತ್ವದಲ್ಲಿ ಇದಕ್ಕೆ ಸಮಿತಿಯನ್ನು ರಚಿಸಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಈಗಾಗಲೇ ಮರದ ಕೆಲಸ, ಕಲ್ಲಿನ ಕೆಲಸ ಹಾಗೂ ಇನ್ನಿತರ ಎಲ್ಲ ಕೆಲಸಗಳು ಬಹಳ ಪ್ರಗತಿಯಲ್ಲಿ ಸಾಗ್ತಾ ಇವೆ. ಊರಿನ ಪರವೂರಿನ ಹಾಗೂ ಸಮಿತಿಗಳ ಅರ್ಚಕ ವೃಂದದವರ ಸಂಪೂರ್ಣ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಉಂಟು. ಇನ್ನು ಮುಂದಕ್ಕೆ ನಾವು ಪ್ರತಿ ಮನೆಯ ಮಾಗಣೆಯ ಪ್ರತಿ ಮನೆಯ ಭಜಕರ ಮನಸ್ಸನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರ ಯಾರೂ ಆಗಲಿ ಅದೇ ಅವರ ಕಿಂಚಿತ್ತು ಹಣವೂ ಈ ದೇಶದ ಅಭಿವೃದ್ಧಿಯಲ್ಲಿ ಅವರೂ ಪಾಲ್ಗೊಳ್ಳಬೇಕು, ಅವರಿಗೂ ಒಂದು ಸಹಕಾರ ಕೊಡುವಂಥ ಒಂದು ಸಂಪರ್ಕವಾಗಿ ನಾವು ಇದ್ದು ಅವರನ್ನೆಲ್ಲರನ್ನು ಇದರಲ್ಲಿ ಕೂಡಿಸಿಕೊಂಡು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ಪಣ ತೊಟ್ಟಿದ್ದೇವೆ. ಅದರಂತೆ ಈಗಾಗಲೇ ಪ್ರತಿ ದಿವಸವೂ ದೇವಸ್ಥಾನಕ್ಕೆ ಬರುವಂಥ ಭಜಕರು ಇಲ್ಲಿಯ ಕಾರ್ಯಕ್ರಮವನ್ನು ನೋಡ್ತಾ ಬಹಳ ಸಂತೋಷದಿಂದ ದೇಣಿಗೆಯನ್ನು ತಂದು ಒಪ್ಪಿಸ್ತಾ ಇದ್ದಾರೆ. ಇದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಬರಲಿ, ದೇವಸ್ಥಾನದ ಅಭಿವೃದ್ಧಿ ಬೇಗನೆ ಆಗಲಿ, ಸಾರ್ವಜನಿಕರಿಗೆ ಇದರ ಅನುಗ್ರಹ ಸಿಕ್ಕಲಿ ಅಂತೇಳುವ ಒಂದು ಹಮ್ಮಸ್ಸಿನಿಂದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಈಗಾಗಲೇ ಹತ್ತಿರದಲ್ಲೇ ನಮ್ಮ ಊರಿನಿಂದ ಹೋಗುವಂಥ ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಿಂದ ದೇವಸ್ಥಾನಕ್ಕೆ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ 3 ರಸ್ತೆಗಳ ನಿರ್ಮಾಣ ಡಾಮಾರೀಕರಣ ಸರ್ಕಾರದ ವತಿಯಿಂದ ಮಾಡಿಕೊಟ್ಟು ಭಜಕರಿಗೆ ಬಹಳ ಉಪಕಾರ ಆಗಿದೆ. ಅದರಂತೆ ಈ ಎಲ್ಲ ಕೃತಜ್ಞತೆಗಳು ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈಗ ನಾವು ಆರಂಭಿಸಿದಂಥ ಈ ಜೀರ್ಣೋದ್ಧಾರ ಕಾರ್ಯಕ್ರಮವು ಆದಷ್ಟು ಬೇಗ ಪೂರ್ಣಗೊಂಡು ದೇವರ ಅನುಗ್ರಹ ಎಲ್ಲ ಮಾಗಣೆಯ ಭಕ್ತರಿಗೆ ಹಾಗೂ ಇದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಅನುಗ್ರಹ ಸಿಕ್ಕಲಿ ಅಂತೇಳಿ ಬೇಡ್ತಾ ಹಾರೈಸ್ತೇನೆ. ಮಿಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನವಾಗಿದ್ದು ಕೇಳಿ ತಿಳಿದ ಐತಿಹ್ಯದಂತೆ ಸುಮಾರು 800 ವರ್ಷಗಳ ಇತಿಹಾಸ ಉಳ್ಳ ದೇವಸ್ಥಾನ. ಐದೂರು ಮಹಾಗಣೆಗೆ ಸಂಬಂಧಪಟ್ಟ ಮಿಯಾರು, ಮೂಡಾರು, ನಲ್ಲೂರು, ರೆಂಜಾಳ, ಇರುವತ್ತೂರು ಈ 5 ಮಹಾಗಣೆಗೆ ಸಂಬಂಧಪಟ್ಟ ದೇವಸ್ಥಾನವಾಗಿರುತ್ತದೆ. ಇದು ಬಹಳ ವರ್ಷಗಳಿಂದ ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಅಂಥೇಳಿ ಒಂದು ಭಜಕರ ಸಂಕಲ್ಪ ಇತ್ತು. ಆದರೆ 2-3 ಸಲ ಪ್ರಯತ್ನ ಮಟ್ಟಗೂ ಅದಕ್ಕೆ ಬೇರೆ ಬೇರೆ ಅಡ್ಡಿ ಆತಂಕಗಳು ಎದುರಾದವು. ಆಮೇಲೆ ದೇವಸ್ಥಾನವು ಸುಮಾರು 7 ವರ್ಷಗಳ ಕಾಲ ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿತ್ತು. ಅದರ ನಂತರ ಕಳೆದ 2 ವರ್ಷಗಳ ಹಿಂದೆ ಇಲಾಖೆಯ ಆದೇಶದಂತೆ ನೂತನ ವ್ಯವಸ್ಥಾಪನಾ ಸಮಿತಿ ರಚನೆಗೊಂಡು ಈ ಜೀರ್ಣೋದ್ಧಾರದ ಒಂದು ಸಂಕಲ್ಪವನ್ನು ಮಾಡಿ ಊರ ಪರ ಊರ ಭಜಕರ ಸಭೆಯನ್ನು ಕರೆದು ಅದರಲ್ಲಿ ಸನ್ಮಾನ್ಯ ಗಣಪತಿ ಹೆಗ್ಡೆಯವರ ನೇತೃತ್ವದಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಈಗಾಗಲೇ ಭಾಳಷ್ಟು ಕೆಲಸಗಳು ಆರಂಭವಾಗಿದ್ದು ಊರ ಪರ ಊರ ದಾನಿಗಳ ಉತ್ತಮ ಸಹಕಾರ ಹೊಂದಿರುತ್ತದೆ. ಈಗಾಗಲೇ ಕಲ್ಲಿನ ಕೆಲಸ, ಮರದ ಕೆಲಸ ಕೂಡ ಶೇಕಡ 30% ಆಗಿದ್ದು ಹೆಚ್ಚಿನ ಮರಗಳು ನಮ್ಮ ಊರಿನ ದಾನಿಗಳ ಕೊಡುಗೆಯಾಗಿರುತ್ತದೆ. ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವು ಮುಂದುವರಿತಾ ಇದೆ. ಮೊದಲಾಗಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಅದರ ಮೂಲಕ ಚಿಂತನೆಯನ್ನು ಮಾಡಿ ಬೇಕಾದ ಪ್ರಾಯಶ್ಚಿತ್ತಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಳಿದಿದ್ದೇವೆ. ಪ್ರಾಯಶ್ಚಿತ್ತದಲ್ಲಿ ಹೇಳಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಪ್ರತಿ ತಿಂಗಳ ಅಮಾವಾಸ್ಯೆ ಪಾಡ್ಯಕ್ಕೆ ಏಕಾದಶ ರುದ್ರಾಭಿಷೇಕ ಮತ್ತು ಗಣಹೋಮ, ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ ಪ್ರತಿ ತಿಂಗಳ ಅಮಾವಾಸ್ಯೆ ಪಾಡ್ಯಕ್ಕೆ ನಡೆದುಕೊಂಡು ಬರುತ್ತದೆ. ಹೆಚ್ಚಿನ ಊರಿನ ಭಕ್ತರು ಈ ಒಂದು ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಪಾಲ್ಗೊಂಡು ಇದಕ್ಕೆ ಬರುವಂತಹ ಎಲ್ಲರ ಮನಸ್ಸನ್ನು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೀಯಾರ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಬಹಳ ಕಾರಣಿಕದ ದೇವಸ್ಥಾನವಾಗಿದ್ದು ಪುರಾತನ ಒಂದು ದೇವಸ್ಥಾನ. ಇಡೀ ಊರಿಗೆ ಒಂದು ಒಳ್ಳೆಯ ದೇವರ ಒಂದು ದೇವಾಲಯ ಆಗಿದೆ. ಹಾಗಾಗಿ ಈ ದೇವಸ್ಥಾನವು ಅನೇಕ ವರ್ಷಗಳಿಂದ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ. ಮಾನ್ಯ ಬೋರ್ಕಟ್ಟೆ ಸದಾಶಿವ ಆಚಾರ್ಯರವರಿಂದ ಪ್ರಾರಂಭವಾದ ಆವರಣ ಗೋಡೆಯಿಂದ ಅಂತರ 1992ರಲ್ಲಿ ಜೀರ್ಣೋದ್ಧಾರ ಮತ್ತು ಮುಂಬೈ ಊರವರ ಎಲ್ಲ ಪರ ಊರ ದಾನಿಗಳ ಸಹಕಾರದಿಂದ ಬಹಳ ಅಭಿವೃದ್ಧಿಯಾಗಿದೆ. ಹಾಗೆಯೇ ಕಲ್ಯಾಣ ಮಂಟಪ, ಅನೇಕ ಗಣಪತಿ ದೇವಸ್ಥಾನ, ತುಂಬ ಕಾರ್ಯಕ್ರಮಗಳು ಭಕ್ತಾದಿಗಳ ಸಹಕಾರದಿಂದ ಆಗಿದೆ. ಹಾಗಾಗಿ ಈ ವರ್ಷ ನಮ್ಮೆಲ್ಲರ ಯೋಗದಂತೆ ಒಂದು ನಮ್ಮ ದೇವಾಲಯವು ಪುನರ್ ಪ್ರತಿಷ್ಠೆಯವಾಗಿ ಪುನರ್ ನಿರ್ಮಾಣವಾಗಿ ಒಂದು ಉನ್ನತ ಒಂದು ಒಳ್ಳೆಯ ದೇವಸ್ಥಾನವಾಗಿ ಮೂಡಿಬರಲಿದೆ. ಅದಕ್ಕಾಗಿ ಎಲ್ಲ ಊರ ಪರ ಊರ ದಾನಿಗಳು ಹಾಗೆ ನಾವು ಮೂಯಾರು ಬೋರ್ಕಟ್ಟೆ ಗಣಪತಿ ದೇವರ ಮುಖಾಂತರ ಒಂದು ಅಧ್ಯಕ್ಷತೆಯಲ್ಲಿ ಒತ್ತುವರ್ಜಿಯಲ್ಲಿ ಕೆಲಸ ಕಾರ್ಯಗಳು ಬಹಳ ಆರಂಭದಲ್ಲಿ ಬಹಳ ಉತ್ತಮ ರೀತಿ ನಡೆಯುತ್ತಾ ಇದೆ. ಹಾಗೆ ಗೌರವಾಧ್ಯಕ್ಷರಾಗಿ ಮಾನ್ಯ ಶಾಸಕರ ಸುನೀಲ್ ಕುಮಾರ್ ರವರಿದ್ದಾರೆ. ಎಲ್ಲ ಊರ ಗ್ರಾಮ ಸಮಿತಿ, ಹಾಗೆ ಮುಂಬೈ ಸಮಿತಿ, ಪೂನಾ ಸಮಿತಿ, ಪರ ಊರ NRI ಸಮಿತಿಗಳನ್ನು ಅನೇಕ ಸಮಿತಿಗಳನ್ನು ರಚಿಸಿದ್ದೇವೆ. ಎಲ್ಲರ ಸಹಕಾರ ಬರ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಈ ದೇವಾಲಯದ ಕಾರ್ಯಕ್ರಮವು ಬಹಳ ಬೇಗನೆ ಆಗುವಂತೆ ಆಗಲು ಎಲ್ಲ ಭಕ್ತರು, ಊರ ಪರ ಊರ ದಾನಿಗಳು ಆದಷ್ಟು ಬೇಗ ತಮ್ಮ ಸಹಕಾರವನ್ನು ನೀಡಿ ಈ ದೇವಾಲಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಎಲ್ಲರೂ ದೇವರ ಪುಣ್ಯಕಾಲದಲ್ಲಿ ನಾವು ಒಟ್ಟಿಗೆ ಸೇರಿ ಬಹಳ ಒಮ್ಮತದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ತಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ. ಓಂ ನಮಃ ಶಿವಾಯ. ಇಡೀ ಊರ್ದ ಮಸ್ತ್ ಸಮಯ ಹಿಡ್ದಿಂಚಿತ್ನ ನಿರೀಕ್ಷೆ ಹಿಡಿತಿನ ಅಂಚಿತ್ನ ನಮ್ಮನ ಸಮಗ್ರ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ಮ ಕೈಪಾಡ್ದ ಜೀರ್ಣೋದ್ಧಾರದ ನೇತೃತ್ವವನ್ನು ನಮ್ಮನ ಬೋರ್ಕಟ್ಟೆ ಬಿ ಗಣಪತಿ ಹೆಗ್ಡೆರ್ನ ಜೀರ್ಣೋದ್ಧಾರದ ಅಧ್ಯಕ್ಷರನ್ನ ಆನ ನೇತೃತ್ವದೋಡು ನಮ್ಮ ಜೀರ್ಣೋದ್ಧಾರ ಸಮಿತಿ ರಚನೆ ಮಲ್ತದೆ. ಅಂಚೆನೆ ಇದು ದೇವಸ್ಥಾನದ ಬೇಲಡು ಕಾರ್ಯಪ್ರವೃತ್ತರಾತ. ಪ್ರಸ್ತುತ ನಮ್ಮ ಕಲ್ಲದ ಬೇಲೆ ಅಂಚೆನೆ ಮರದ ಬೇಲೆ ಬಾರಿ ಪೊರ್ಲು ನಡೆದೊಂದುಂಡು. ದಾನಿನಗ್ಲಿನ ಪುದಾರ್ಡ್ ಅಗ್ಲಗ್ಲೇ ಒಂದು ಗರ್ಭಗುಡಿ ಕಟ್ಟು ನೇಕು ತೀರ್ಥ ಮಂಟಪ ಕಟ್ರೆ, ನಮ್ಮನ ಗಣಪತಿ ಗಿಡಕ್ಕೆ ವಸಂತ ಮಂಟಪ ಕಟ್ರೆ, ಅಂಚೆನೆ ಧ್ವಜಸ್ತಂಭ ನಿರ್ಮಾಣಗೂ ಮಾತೆಲ್ಲ ತನ್ನ ವೈಯಕ್ತಿಕವಾಯಿನ ಸೇವೆಯನ್ನು ಕೊರ್ರೆ ದುಂಬು ಬೈದೇರು. ಅಂಚೆನೆ ವಾಗ್ದಾನ ಮಲ್ದಲ್ಲ ಮಸ್ತ್ ಜನ ನಮ್ಮನ ಮೀಯಾರು ಮುಡಾರು ನಲ್ಲೂರು ಮುಡಾರು 20 ಮಾತ್ರ 5 ಮಾಗಣದ ಜನಕ್ಕೂ ಪೂರ ಸೇರಿದು ಮಾತಿರಲ್ಲ ತನು ಮನ ಧನೊಟ್ಟು ನಮ್ಮ ದೇವಸ್ಥಾನದ ಬೇಲೆ ಮಲ್ಪನೇಕು ಸಹಕಾರ ಮಲ್ಪೋಡು. ಮಾತಿರಲ್ಲ ನಾ ಇಲ್ಲದ ಕಾಣಿಕೆ ಈ ದೇವಸ್ಥಾನ ಬೋರ್ಡ್ ಒಂದು ಸಂಕಲ್ಪ ಮಲ್ತೊಂದಿಲ್ಲ. ಅಂಚೆನೆ ನಮ್ಮನ ಎಲ್ಲ 29 ದಾನಿ ಏಕಾ ಭಜನೆ ದೀವೊಂದುಲ್ಲ ಆಹೋರಾತ್ರಿ ಭಜನೆ ನಡ್ತೊಂದುಂಡು. 5 ಬೊಕ್ಕ ಪ್ರತಿ ಇಲ್ಲಗಳ ಎಂಗ್ಲು ಹೋದು ನಮ್ಮ ನಗರ ಭಜನೆ ಮಲ್ಪನ ಚಿತ್ನಲ್ಲ ಒಂದು ಸಂಕಲ್ಪ ದೀವೊಂದ. ಪ್ರತಿ ಇಲ್ಲದ ಪ್ರತಿ 5 ಮಾಗಣದ ಪ್ರತಿ ಇಲ್ಲದ ಕಾಣಿಗ ಈ ದೇವಸ್ಥಾನ ಬೂರುಡು ಪಂಪಿನ ಸಂಕಲ್ಪದ ಒಟ್ಟಿಗೂ ಎಂಗ್ಳು ಪ್ರತಿಯೊಂದು ಇಲ್ಲ ಹೋದು ಪ್ರತಿಯೊರೆಗ್ಲ ಎಂಗ್ಲ ಮನೆ ಮನೆ ಭೇಟಿ ಮಲ್ತದ್ದು ಆಗ್ಲಿಕ್ಕೆ ನಮ್ಮ ದೇವಸ್ಥಾನದ ಪೂರ ಇತಿಹಾಸವನ್ನು ಪರೊಂದಿಲ್ಲ. ಅಂಚಾದ ಇಡೀ ಊರನ್ನ ಹೆಂಗೆ ಒಟ್ಟು ಮಲ್ತದ್ದು ಈ ದೇವಸ್ಥಾನದ ಮೇಲೆ ನಾ ಮಲ್ಪೋಡು. ತನ್ಮೂಲಕ ಇಡೀ ಊರದ ಪೂರ ಜನಗಳ ಸಕ್ರಿಯವಾದ ಭಾಗವಹಿಸೋಡೊಂದು ಈ ಮೂಲಕ ಪನೊಂದು यान मातेरला विनंती मालतों मिला थैंक यू ओम श्री महालिंगेश्वर महागणपति नमः ಈಗಾಗಲೇ ಜೀರ್ಣೋದ್ಧಾರ ಮಿಯರು ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಎಲ್ಲ ಸಮಿತಿಯ ಒಟ್ಟಿಗೆ ನಮ್ಮ ಮಹಿಳಾ ಸಮಿತಿ ಕೂಡ ಇದಕ್ಕೆ ಸಹಕಾರ ಮಾಡ್ತಾ ಉಂಟು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಕೂಡ ನಮ್ಮ ಈ ಒಂದು ಸಮಿತಿಯೊಟ್ಟಿಗೆ ಸೇರಿ ಉತ್ತಮ ರೀತಿಯಲ್ಲಿ ನಡೀಲಿ ಅಂತೇಳಿ ಹೇಳ್ತಾ ಇದ್ದೀನಿ. ವಂದನೆಗಳು. ದಕ್ಷ ದಕ್ಷ ಗುರು ದಕ್ಷ ಯಜ್ಞ ಶಿಕ್ಷಕೋ ಸಾಂಬ ಸದಾಶಿವ